ಛಲ ಬಿಡದ ಪ್ರಯತ್ನಕ್ಕೆ ಹೆಸರಾದ ಭಗೀರಥ ತನ್ನ ಪೂರ್ವಜರ ಆತ್ಮಕ್ಕೆ ಶಾಂತಿ ದಯಪಾಲಿಸುವುದಕ್ಕಾಗಿ ದೇವಗಂಗೆಯನ್ನೇ ಭೂಮಿಗೆ ತರಿಸಿದವ. ಈ ಭಗೀರಥನ ಜಯಂತಿಯನ್ನು ಇಂದು ಜಗಳೂರಿನ ವಿವಿಧ ಇಲಾಖೆಯಲ್ಲಿ ಆಚರಿಸಲಾಯಿತು. ಗಂಗೆಯ ರಭಸದಿಂದ ಭೂಮಿಯನ್ನು ರಕ್ಷಿಸುವುದಕ್ಕಾಗಿ ಶಿವನನ್ನು ಪ್ರಾರ್ಥಿಸಿ ಆತನನ್ನು ಒಲಸಿಕೊಂಡ ಭಗೀರಥನಿಂದಲೇ ಭೂಲೋಕದಲ್ಲಿಂದು ಪಾವನ ಗಂಗೆ ಹರಿಯುತ್ತಿದ್ದಾಳೆ. ಪಾಪನಾಶಿನಿಯಾಗಿ ಸಕಲ ಜೀವ ಜಂತುಗಳ ಕೊಳೆ ತೊಳೆದು ಪವಿತ್ರರನ್ನಾಗಿಸುತ್ತಿದ್ದಾಳೆ ಎಂಬ ನಂಬಿಕೆ ನಮ್ಮ ಭಾರತೀಯರಲ್ಲಿದೆ. ಇವೆಲ್ಲ ಪುರಾಣ ಕಥೆಗಳೇ ಆಗಿದ್ದರೂ ಛಲ ಬಿಡದ ಪ್ರಯತ್ನಕ್ಕೆ ಅನ್ವರ್ಥವಾಗಿ ಭಗೀರಥನ ನೆನಪು ಸದಾ ಹಸಿರಾಗಿರುತ್ತದೆ, ಸ್ಫೂರ್ತಿಯಾಗಿರುತ್ತದೆ. ಈ ಕಾರಣದಿಂದಲೇ ಇಂದು ಭಗೀರಥನ ಜಯಂತಿಯನ್ನು ಆಚರಿಸಲಾಯಿತು. ಜೀವ ಜಲವನ್ನು ಉಳಿಸುವ ಸಂರಕ್ಷಿಸುವ ನಿಟ್ಟಿನಲ್ಲಿ ನಮ್ಮದು ಭಗೀರಥ ಪ್ರಯತ್ನವಾಗಿರಲಿ ಎಂಬ ಆಶಯದೊಂದಿಗೆ ಭಗೀರಥ ಜಯಂತಿ ಆಚರಣೆಗೊಂಡಿದೆ. ಭಗೀರಥನ ಅವಿಶ್ರಾಂತ ಪರಿಶ್ರಮ ನಮ್ಮೆಲ್ಲರಿಗೂ ಆದರ್ಶವಾಗಲಿ. ಮಾಡಪ್ಪ.